ಗಡಿ ಭಾಗದ ಚೆಕ್ ಪೋಸ್ಟ್ ಗಳಿಗೆ ಬೆಳಗಾವಿ ಡಿಸಿ ಭೇಟಿ ಬೆಳಗಾವಿ ಜಿಲ್ಲೆಯ ಅತ್ನಿ ಮತ್ತು ಕಾಗವಾಡ ತಾಲೂಕಿನ ಚೆಕ್ ಪೋಸ್ಟ್ ಗಳಿಗೆ ಬೆಳಗಾವಿ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಒಮಿಕ್ರಾನ್ ಹರಡುವಿಕೆ ಸಾಧ್ಯತೆ ತಡೆಗಟ್ಟಲು ಮತ್ತು ಸೋಂಕು ಇಳಿಮುಖವಾಗುವ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಗಡಿಭಾಗದಲ್ಲಿ ಕೈಗೊಳ್ಳುವಂತೆ ಪೊಲೀಸ್ ಮತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿಗೆ ಸೂಚನೆ ನೀಡಿದರು ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಮಹಾರಾಷ್ಟ್ರದಲ್ಲಿ ಕೋವಿಡ್ ಮುಂದುವರೆದ ಭಾಗವಾದ ಒಮಿಕ್ರಾನ್ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬಂದಿದ್ದು ಗಡಿಭಾಗದಲ್ಲಿ ಜನರ ಅನಾವಶ್ಯಕ ಓಡಾಟಕ್ಕೆ ಬ್ರೇಕ್ ಹಾಕಲು ಚೆಕ್ ಪೋಸ್ಟ್ಗಳನ್ನು ತೆರೆಯಲಾಗಿದೆ ಈಗಾಗಲೇ ಜಿಲ್ಲೆಯಲ್ಲಿ 100% ಮೊದಲ ವ್ಯಾಕ್ಸಿನೇಷನ್ ಆಗಿದ್ದು ಶೇಕಡಾ 85ರಷ್ಟು ಎರಡನೇ ವ್ಯಾಕ್ಸಿನೇಷನ್ ಆಗಿದೆ ಅಷ್ಟೇ ಅಲ್ಲದೆ 15 ವರ್ಷ ಮೇಲ್ಪಟ್ಟ ಯುವಕ ಯುವತಿಯರಿಗೆ ಶೇಕಡಾ 65ರಷ್ಟು ವ್ಯಾಕ್ಸಿನೇಷನ್ ಮಾಡಲಾಗಿದ್ದು ಆರೋಗ್ಯ ಇಲಾಖೆಯ ಸಿಬ್ಬಂದಿ ಬೂಸ್ಟರ್ ನೀಡುವ ಕೆಲಸ ಆರಂಭವಾಗಲಿದೆ ಅಷ್ಟೇ ಅಲ್ಲದೆ ಗ್ರಾಮೀಣ ಭಾಗದಲ್ಲಿ ಜನದಟ್ಟಣೆ ಗುಂಪುಗೂಡುವಿಕೆ ಇಲ್ಲದೆ ಇರುವುದರಿಂದ ಪಟ್ಟಣಗಳಲ್ಲಿ ಜನರು ಲಾಕ್ಡೌನ್ ಪಾಲಿಸುವ ಅಗತ್ಯ ಇದೆ ಇದಕ್ಕೆ ಜನರು ಸಹಕರಿಸಬೇಕು ಎಂದರು ಐಸಿಬಿ ನ್ಯೂಸ್ ಗಾಗಿ ಅತ್ನಿ ಕಾಗವಾಡದಿಂದ ಕಲ್ಲಪ್ಪ ಕನಾಳರ ವರದಿ ಒಟ್ಟಾರೆ 23 ಚೆಕ್ ಪೋಸ್ಟ್ಗಳು ಇದ್ದವು 23 ಚೆಕ್ ಪೋಸ್ಟ್ಗಳು ಕೂಡ ಅಲ್ಲಿ ನಾವು ಈಗ ಆಕ್ಟಿವೇಟ್ ಮಾಡಿದೀವಿ ಅಂದ್ರೆ ಸ್ವಲ್ಪ ಸಿಬ್ಬಂದಿಗಳನ್ನ ತೆಗೆದುಕೊಂಡಿತ್ತು ಈ ಮೊದಲು ಕಡಿಮೆ ಆದಾಗ ಈಗ ಮತ್ತೆ ಜಾಸ್ತಿ ಆದಾಗ ಎಲ್ಲಾ ಕಡೆ ಸಿಬ್ಬಂದಿಗಳನ್ನ ಮರು ನೇಮಕ ಮಾಡಿದೆ ಮತ್ತೆ ಅಲ್ಲೆಲ್ಲ ರೊಟೇಷನ್ ಅಲ್ಲಿ ಅವರನ್ನ ಡ್ಯೂಟಿ ಮೇಲೆ ಹಾಕ್ತಾ ಇದ್ದೀವಿ ಸೊ ಎಲ್ಲಾ ಕಡೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿಕ್ಕೆ ಆಗ್ತಾ ಇದೆ ಅಂಡ್ ಆರ್ಟಿಪಿಸಿಆರ್ ಏನಿದೆ ಅದನ್ನು ಕಡ್ಡಾಯ ಮಾಡಿದ್ದೀವಿ ಮೊದಲು ಏನು ಮಾಡ್ತಿದ್ವಿ ನಾವು ಎರಡು ವ್ಯಾಕ್ಸಿನೇಷನ್ ಇದ್ರೆ ಬಿಡ್ತಾ ಇದ್ವಿ ಈಗ ಅದಲ್ಲದೆ ನಮಗೆ ಆರ್ಟಿಪಿಸಿಆರ್ ಕಡ್ಡಾಯವಾಗಿ ಬೇಕು ಆ ಥರ ಮಾಡ್ತಾ ಇದ್ದೀವಿ ಮತ್ತು ಟೆಸ್ಟಿಂಗ್ ಅನುಕೂಲತೆ ಕೂಡ ನಾವು ಇಲ್ಲಿ ಕಾಗವಾಡಲ್ಲಿ ಮತ್ತು ತುಗುನಳ್ಳಿಯಲ್ಲಿ ಎರಡು ಚೆಕ್ ಪೋಸ್ಟಲ್ಲಿ ಟೆಸ್ಟಿಂಗ್ ಕೂಡ ನಾವು ಮಾಡ್ತಾ ಇದ್ದೀವಿ ಬೆಳಗಾವಿ ಜಿಲ್ಲೆಯಲ್ಲಿ ಈಗ 8 ದಿವಸಗಳ ಹಿಂದೆ 10-12 ಕೇಸ್ ಬರ್ತಾ ಇದ್ದಿತ್ತು ಈಗ 100-113 ಇನ್ನೇ 69 ಈ ಥರ ಕೇಸ್ಗಳು ಬರ್ತಾ ಇದ್ದಾವೆ ಸೊ ಅದಕ್ಕೆ ಎಲ್ಲರೂ ಹೆಚ್ಚು ಜಾಗೃತರಾಗಿರಬೇಕು ಮತ್ತು ಟೆಸ್ಟಿಂಗನ್ನು ನಾವು ಹೆಚ್ಚಿಗೆ ಮಾಡಿದ್ದೀವಿ ಮೊದಲು 3,000 ಮಾಡ್ತಿದ್ವಿ ಈಗ 6,000 ಗುರಿಯನ್ನು ಇಟ್ಕೊಂಡು ಟೆಸ್ಟಿಂಗನ್ನು ಜಾಸ್ತಿ ಮಾಡ್ತಾ ಇದ್ದೀವಿ ಈಗ ನಿಯರಿಂಗ್ 1%ದಷ್ಟು ಮಾತ್ರ ನಮ್ಮದು ಪಾಸಿಟಿವಿಟಿ ರೇಟ್ ಇದೆ ಜಾಸ್ತಿ ಟೆಸ್ಟಿಂಗ್ ಮಾಡಿದರೆ ಪಾಸಿಟಿವಿಟಿ ರೇಟು ಕಡಿಮೆ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೀವಿ ಮತ್ತು 100% ಏನಾಗಿದೆ ನಮ್ಮದು ಫಸ್ಟ್ ಡೋಸ್ 100% ಆಗಿದೆ ವ್ಯಾಕ್ಸಿನೇಷನ್ ಎರಡನೇ ಡೋಸು 85% ಆಗಿದೆ ಮತ್ತು ಮಕ್ಕಳಲ್ಲಿ 15-18 ವರ್ಷದ ಮಕ್ಕಳಿಗೆ ಏನಿದೆ ಅದರಲ್ಲಿ ಮೋರ್ ದ್ಯಾನ್ 60% ಈಗಾಗಲೇ ನಾವು ವ್ಯಾಕ್ಸಿನೇಷನ್ ಮಾಡಿದ್ದೀವಿ ಸರ್ ವೀಕೆಂಡ್ ಲಾಕ್ಡೌನ್ ಐತಲ್ರಿ ಈ ಹಳ್ಳಿ ಒಳಗೆ ಅವಶ್ಯಕತೆ ಇಲ್ಲ ಅಂತ ಅಂದರು ಹಳ್ಳಿ ಒಳಗೆ ಅವಶ್ಯಕತೆ ಇಲ್ಲ ಹಳ್ಳಿ ಒಳಗೆ ಎಲ್ಲ ಫೀಲ್ಡ್ಗೆ ಹೋಗ್ತಾರೆ ಅವರು ಹೊಲಕ್ಕೆ ಹೋಗ್ತಾರೆ ಅವರು ಅಲ್ಲಿಗೇನು ಅದರದ್ದು ಕರ್ಫ್ಯೂದು ಇದೇ ಇರೋದಿಲ್ಲ ಅವರು ಹೊಲಗಳಿಗೆ ಹೋಗ್ತಾರೆ ಅಲ್ಲೇನು ಟ್ರಾಫಿಕ್ಕು ಅಂಗಡಿಗಳು ತೆಗೆಯೋದು ಅಂತ ಅವಶ್ಯಕತೆ ಇರೋದಿಲ್ಲ ಬಟ್ ಅವರವ್ರು ಅದೇನು ಅಲ್ಲಿ ಕಂಡು ಬರೋದಿಲ್ಲ ಸರ್ ಬೂಸ್ಟರ್ ಡೋಸ್ ಅವಶ್ಯಕತೆ ಬೂಸ್ಟರ್ ಡೋಸ್ ಈಗ ಫಸ್ಟ್ ಹೆಲ್ತ್ ವರ್ಕರ್ಸ್ಗೆ ನಾಳೆಯಿಂದ ಪ್ರಾರಂಭ ಆಗ್ತದೆ ಆದರೆ ಯಾರದ್ದು ಸೆಕೆಂಡ್ ಡೋಸ್ ಆಗಿರ್ತೈತಲ್ಲ ಅವ್ರು ಆದಮೇಲೆ 9 ತಿಂಗಳಾಗಿರ್ಬೇಕು 9 ತಿಂಗಳು ಆದವರಿಗೆ ಬೂಸ್ಟರ್ ಡೋಸ್ ಕೊಡ್ತಾರೆ ಫಸ್ಟ್ ಪ್ರಯಾರಿಟಿ ಏಜ್ ಓಲ್ಡು ಹೆಲ್ತ್ ಮತ್ತು ಕೋಮಾರ್ಬಿಡಿಟಿ ಇದ್ದವರು ಮತ್ತು ಹೆಲ್ತ್ ವರ್ಕರ್ಸ್ ಅವರಿಗೆ ಟಾರ್ಗೆಟ್ ಮಾಡಿ ಬೂಸ್ಟರ್ ಡೋಸ್ ಕೊಡ್ತಾರೆ